ನಮಸ್ಕಾರ, ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ. ನಾನು ಸಂಗೀತಾ. ಮಧ್ಯಂತರ ಚುನಾವಣೆ ಸೂಕ್ತ ಎಂಬ ಬಸವರಾಜ್ ಹೊರಟ್ಟಿ ಹೇಳಿಕೆಗೆ ಮಾಜಿ ಸಿಎಂ ಸಿದ್ದರಾಮಯ್ಯ ತಿರುಗೇಟು. ಈ ಸಂದರ್ಭದಲ್ಲಿ ಮಧ್ಯಂತರ ಚುನಾವಣೆ ಸೂಕ್ತ ಎಂದು ಹೇಳಿಕೆ ನೀಡಿದ ಜೆಡಿಎಸ್ ಮುಖಂಡ ಪರಿಷತ್ ಸದಸ್ಯ ಬಸವರಾಜ ಹೊರಟ್ಟಿ ಅವರಿಗೆ ಮಾಜಿ ಸಿಎಂ ಸಿದ್ದರಾಮಯ್ಯ ತಿರುಗೇಟು ನೀಡಿದ್ದಾರೆ. ಕೆಲವರಿಗೆ ದಿವ್ಯ ಜ್ಞಾನ ಇರುತ್ತದೆ, ನಮಗೆ ಆ ಜ್ಞಾನ ಇಲ್ಲ, ಮಧ್ಯಂತರ ಚುನಾವಣೆಯ ಪ್ರಶ್ನೆಯೇ ಇಲ್ಲ ಎಂದು ಸಿದ್ದರಾಮಯ್ಯ ಟಾಂಗ್ ನೀಡಿದರು. ಹುಬ್ಬಳ್ಳಿಯಲ್ಲಿ ಇಂದು ಮಾತನಾಡಿ ಸಿಎಂ ಎಚ್ಡಿಕೆ ಹೇಳಿಕೆ ಕುರಿತು ಪ್ರತಿಕ್ರಿಯಿಸಿದ ಸಿದ್ದರಾಮಯ್ಯ, ಸಿಎಂ ಎಚ್ಡಿ ಕುಮಾರಸ್ವಾಮಿ ಯಾವ ಅರ್ಥದಲ್ಲಿ ಹೇಳಿದ್ದಾರೋ ಗೊತ್ತಿಲ್ಲ, ಗೊತ್ತಿಲ್ಲದೆ ಅವರ ಹೇಳಿಕೆಗೆ ಪ್ರತಿಕ್ರಿಯಿಸಲು ಸಾಧ್ಯವಿಲ್ಲ ಎಂದರು. ಹಾಗೆಯೇ ಕಾಂಗ್ರೆಸ್ ಸೋಲಿಗೆ ಮೈತ್ರಿ ಒಂದೇ ಕಾರಣವಲ್ಲ, ಕಾಂಗ್ರೆಸ್ ಜೆಡಿಎಸ್ ಸೇರಿ ಸರ್ಕಾರ ರಚಿಸಿದ್ದೇವೆ, ಹೀಗಾಗಿ ಅಸಮಾಧಾನ ಸಹಜ ಎಂದು ಮಾಜಿ ಸಿಎಂ ಸಿದ್ದರಾಮಯ್ಯ ತಿಳಿಸಿದರು. ಮಿದುಳಿನ ಉರಿಯೂತಕ್ಕೆ ಮತ್ತೊಂದು ಮಗು ಬಲಿ, ಸಾವಿನ ಸಂಖ್ಯೆ 154ಕ್ಕೆ ಏರಿಕೆ. ಮುಜಫರ್ಪುರದ ಕೇಜ್ರಿವಾಲ್ ಖಾಸಗಿ ಆಸ್ಪತ್ರೆಯಲ್ಲಿ ಮಿದುಳಿನ ಉರಿಯೂತ ಬುಧವಾರ ಮತ್ತೊಂದು ಬಲಿ ಪಡೆದಿದೆ. ಈ ಮೂಲಕ ಉತ್ತರ ಬಿಹಾರದ ಮುಜಫರ್ಪುರದಲ್ಲಿ ಮೃತರ ಸಂಖ್ಯೆ 132ಕ್ಕೆ ಏರಿಕೆಯಾಗಿದೆ. ಒಟ್ಟಾರೆ ರಾಜ್ಯದಲ್ಲಿ ಮಿದುಳಿನ ಉರಿಯೂತದಿಂದ 154 ಜನ ಮೃತಪಟ್ಟಿದ್ದಾರೆ. ಹಮಾರಿ ಟೀಮ್ಸ್ ತೋ ಪಹಲೆ ದಿನ ಸೇ ವಹಾಂ ಪರ್ ಕಾಮ್ ಕರ್ ರಹೇ ಹೈ, ಜಿತ್ನಾ ಕುಚ್ ಹಮೇ ಕರ್ನಾ ಹೈ ವೋ ಹಮ್ ಬಹುತ್ ಕುಚ್ ಪಹಲೆ ಭಿ ಕರ್ ಚುಕೆ ಹೈ. ಬಕಾಯ್ದಾ ಟೀಮ್ಸ್ ವಹೀ ಪರ್ ಹಮಾರಿ ಸ್ಟೇಷನ್ಡ್ ಹೈ, ವಹೀ ಪರ್ ಕಾಮ್ ಕರ್ ರಹೇ ಹೈ. ಔರ್ ಚರ್ಚಾ ಕರ್ನೆ ಕೆ ಬಾದ್ ಜೋ ಜೋ ನಿಷ್ಕರ್ಷ ಪರ್ ಪಹುಂಚೆ ಕಿ ಕ್ಯಾ ಕ್ಯಾ ಹಮೇ ಔರ್ ಸುಧಾರ್ನಾ ಹೈ, ಯಾ ಮಾನ್ ಲೀಜಿಯೇ ಔರ್ ಭವಿಷ್ಯ ಕೆ ಲಿಯೆ ಕ್ಯಾ ಕ್ಯಾ ಯೋಜನಾ ಬನಾನಿ ಹೈ, ಸಬ್ ಹಮ್ನೆ ಕಲ್ ವಹಾಂ ಪೂರೆ ಮೀಡಿಯಾ ಕೆ ಸಾಥ್ ಶೇರ್ ಕಿಯಾ. ಹಡಗು ಮುಳುಗುತ್ತಿದೆ, ಆದರೆ ಕ್ಯಾಪ್ಟನ್ ಈಗಾಗಲೇ ಕೆಳಗೆ ಹಾರಿ ತನ್ನನ್ನು ರಕ್ಷಿಸಿಕೊಂಡಿದ್ದಾನೆ ಎಂದು ಶಿವರಾಜ್ ಸಿಂಗ್ ವ್ಯಂಗ್ಯವಾಡಿದ್ದಾರೆ. ಸೋಲ್ನಿಂದ ಹತಾಶರಾಗಿ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಲು ಅಚಲ ನಿಶ್ಚಯ ಮಾಡಿರುವ ರಾಹುಲ್ ಗಾಂಧಿ ವಿರುದ್ಧ ಮಧ್ಯಪ್ರದೇಶ ಮುಖ್ಯಮಂತ್ರಿ ಶಿವರಾಜ್ ಸಿಂಗ್ ಚೌಹಾಣ್ ಅವರು ವಾಗ್ದಾಳಿ ನಡೆಸಿದ್ದಾರೆ. ಮುಳುಗುತ್ತಿರುವ ಕಾಂಗ್ರೆಸ್ ಹಡಗನ್ನು ರಕ್ಷಿಸಬೇಕಾದ ರಾಹುಲ್ ಗಾಂಧಿ ಅವರು ಎಲ್ಲಕ್ಕಿಂತ ಮೊದಲು ಅದರಿಂದ ಕೆಳಕ್ಕೆ ಹಾರಿ ತಮ್ಮನ್ನು ರಕ್ಷಿಸಿಕೊಳ್ಳಲು ಮುಂದಾಗಿದ್ದಾರೆಂದು ಶಿವರಾಜ್ ಸಿಂಗ್ ಟೀಕಿಸಿದ್ದಾರೆ. ಯಾವುದೇ ಹಡಗು ಮುಳುಗುವ ಲಕ್ಷಣ ಕಂಡು ಬಂದಾಗ ಅದರ ಕ್ಯಾಪ್ಟನ್ ಕೊನೆವರೆಗೂ ಅದೇ ಹಡಗಿನಲ್ಲಿದ್ದು ಆದಷ್ಟು ಮುಳುಗದಂತೆ ಕಾಳಜಿ ವಹಿಸಬೇಕು. ಆದರೆ ಕಾಂಗ್ರೆಸ್ ಹಡಗಿನಲ್ಲಿ ಹಾಗಲ್ಲ, ನಾಯಕನೇ ಮೊದಲು ಹಾರಿಬಿಟ್ಟಿದ್ದಾರೆ ಎಂದು ಮಾಧ್ಯಮದವರ ಬಳಿ ಮಾತನಾಡುತ್ತಾ ವ್ಯಂಗ್ಯವಾಡಿದರು. ಸೋಚಾ ಏಕ ಆಂದೋಲನ ಚಲಾಗೋ ದೂಸರಾ ಶಿವರಾಜ್ ಸಿಂಗ್ ಚೌಹಾಣ್ ಕೂಡ ಹೋ, ಲೇಕಿನ್ ಏಕ ಹಾಗ ಹೆಡ್ ಕಾನ್ಸ್ಟೇಬಲ್ ಬೇಕಾಗಿ ತಲಾಶಿ ತು ಲೇ ಲೋ, ಔರ್ ಜಬ್ ತಲಾಶಿ ಲೀ ತೋ ಪರ್ಚೇ ಸಾಹಿತ್ಯ ಸ್ಟಾಲ್ ಪ್ಯಾಂಪ್ಲೇಟ್ ಚಿಠಿಯಾಂ ಸಬ್ ಬರಾಮದ ಹೋ ಗಯಿ, ಚಾರ್ ತೋ ವಹೀ ದಿಯೆ ಔರ್ ಗಾಲಿ ಕೌನ್ ಸಿ ದಿ ಥೀ ಯೇ ಮಾಯಕ್ ಮೇ ನಹೀ ಬತಾ ಸಕ್ತಾ, ಕೋಹನಿಯೋ ಮೇ ಡಂಡೇ ಘುಟನೋ ಮೇ ಡಂಡೇ ಕೋಯ್ ಕಲ್ಪನಾ ಕರ್ ಸಕ್ತಾ ಯೇ ಲೋಕತಂತ್ರ ಥಾ. ಜಾರ್ಖಂಡ್ ಗುಂಪು ಹಲ್ಲೆ ಹತ್ಯೆ ಪ್ರಕರಣ, ಸಂತ್ರಸ್ತನಿಗೆ ವಿಷ ಕುಡಿಸಿದ ಆರೋಪ ಕೇಳಿ ಬಂದಿದೆ. ಜಾರ್ಖಂಡ್ನಲ್ಲಿ ಇತ್ತೀಚೆಗೆ ನಡೆದ ಗುಂಪು ಹಲ್ಲೆಯಿಂದಾಗಿ ಮೃತಪಟ್ಟಿದ್ದ ತಬ್ರೇಜ್ ಅನ್ಸಾರಿಗೆ ಹಲ್ಲೆಕೋರರು ವಿಷ ಕುಡಿಸಿದ್ರು ಎಂದು ಆತನ ಚಿಕ್ಕಪ್ಪ ಮೊಹಮ್ಮದ್ ಮನ್ಸೂರ್ ಆರೋಪಿಸಿದ್ದಾರೆ. ತಬ್ರೇಜ್ ಮೇಲೆ ಹಲ್ಲೆ ನಡೆಸಿದ ಬಳಿಕ ಆ ಗುಂಪು ಆತನಿಗೆ ವಿಷಕಾರಿ ಎಲೆಯೊಂದರ ರಸ ಮಿಶ್ರಿತ ದ್ರಾವಣ ಕುಡಿಸಿತ್ತು. ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿ ತಕ್ಷಣವೇ ಚಾರ್ಜ್ ಶೀಟ್ ಸಲ್ಲಿಸಬೇಕು, ತಪ್ಪಿತಸ್ಥರಿಗೆ ಶಿಕ್ಷೆಯಾಗಬೇಕು ಎಂದು ಮನ್ಸೂರ್ ಆಗ್ರಹಿಸಿದ್ದಾರೆ. ಘಟನೆ ಸಂಬಂಧ ಪ್ರಮುಖ ಆರೋಪಿ ಸೇರಿದಂತೆ ಇಬ್ಬರನ್ನು ಬಂಧಿಸಲಾಗಿದ್ದು ಇಬ್ಬರು ಪೊಲೀಸ್ ಸಿಬ್ಬಂದಿಯನ್ನು ಅಮಾನತುಗೊಳಿಸಲಾಗಿದೆ. ಉದ್ಭವವಾಯಿತು ತೈಲ ಸಂಗ್ರಹದ ತುರ್ತುಸ್ಥಿತಿ, ದೇಶದಲ್ಲಿ ಕೇವಲ 9 ದಿನಕ್ಕೆ ಆಗುವಷ್ಟು ತೈಲ ಸಂಗ್ರಹ. ಇರಾನ್ ಹಾಗೂ ಅಮೆರಿಕದ ಯುದ್ಧ ಛಾಯೆಯು ಭಾರತದ ತೈಲೋದ್ಯಮ ಗ್ರಾಹಕರ ಮೇಲೆ ಪ್ರತಿಕೂಲ ಪರಿಣಾಮ ಬೀರುವ ಮುನ್ಸೂಚನೆ ನೀಡುತ್ತಿದೆ. ಭಾರತದಲ್ಲಿನ ತುರ್ತು ಕಚ್ಚಾ ತೈಲ ಸಂಗ್ರಹವು ಕೇವಲ 9 ದಿನಕ್ಕೆ ಸಾಕಾಗುವಷ್ಟಿದೆ. ಯುದ್ಧ ಛಾಯೆ ಕವಿದಿರುವ ಮಧ್ಯಪ್ರಾಚ್ಯ ಭಾಗದಿಂದಲೇ ಭಾರತ ಶೇಕಡಾ 63 ಕಚ್ಚಾ ತೈಲ ಆಮದು ಮಾಡಿಕೊಳ್ಳುತ್ತಿರುವುದರಿಂದ ಆತಂಕ ಹೆಚ್ಚುತ್ತಿದೆ. ಅಮೆರಿಕ ಇರಾನ್ ನಡುವಿನ ಸಂಬಂಧ ಇನ್ನಷ್ಟು ಹದಗೆಟ್ಟರೆ ತೈಲ ದರದ ಏರಿಕೆ ಜತೆಗೆ ಮಧ್ಯಪ್ರಾಚ್ಯದಿಂದ ತೈಲಗಳನ್ನು ಆಮದು ಮಾಡಿಕೊಳ್ಳುವುದು ಕೂಡ ಕಷ್ಟವಾಗಲಿದೆ. ಸದ್ಯಕ್ಕೆ ಭಾರತದ ಬಳಿ 3.91 ಕೋಟಿ ಬ್ಯಾರೆಲ್ ಕಚ್ಚಾ ತೈಲದ ತುರ್ತು ಸಂಗ್ರಹವಿದೆ. ಸಮುದ್ರದ ಮೂಲಕ ಆಮದಿಗೆ ಸಮಸ್ಯೆಯಾದಲ್ಲಿ 9 ದಿನಗಳನ್ನು ಮಾತ್ರ ಭಾರತ ಎದುರಿಸಬಹುದಾಗಿದೆ. ಹೀಗಾಗಿ ತೈಲ ಸಂಗ್ರಹಗಾರದ ಸಾಮರ್ಥ್ಯ ಹೆಚ್ಚಳಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಸೂಚನೆ ನೀಡಿದ್ದಾರೆ. ಇನ್ನೆರಡು ಸಂಗ್ರಹಗಾರಗಳ ಮೂಲಕ ತುರ್ತು
ತುಸ್ಥಿತಿಗೆಂದೇ ಹೆಚ್ಚುವರಿಯಾಗಿ 4.76 ಕೋಟಿ ಬ್ಯಾರೆಲ್ ಸಂಗ್ರಹಕ್ಕೆ ಮೋದಿ ಅನುಮತಿ ನೀಡಿದ್ದಾರೆ. ಸೌದಿ ರಾಷ್ಟ್ರ ಹಾಗೂ ಅಮೆರಿಕದ ಜತೆ ಮಾತುಕತೆಗೂ ಸೂಚಿಸಿದ್ದಾರೆ. G20 ಶೃಂಗದ ಸಂದರ್ಭದಲ್ಲಿ ಈ ಕುರಿತು ಮಾತುಕತೆಯಾಗುವ ಸಾಧ್ಯತೆಯೂ ಇದೆ. ಬೆಲೆ ಏರಿಸಿದಂತೆ ಸೌದಿ ಆಡಳಿತದ ಮೇಲೆ ಭಾರತ ಒತ್ತಡ ಏರುತ್ತಿದೆ. ಗೆದ್ದೇಳು ಕಂದ ಅಂತ ತನ್ನ ಕರುವಿನ ಸಾವಿನ ನೋವನ್ನು ತಾಳಲಾರದೆ ತಾಯಿ ಆಕುಳ ಪಟ್ಟ ಈ ಮೂಕ ರೋದನೆಯ ದೃಶ್ಯ ಮನ ಹಿಂಡುತ್ತದೆ. ಬಾಗಲಕೋಟೆ ನಗರದ ಕೆರೋಡಿ ಆಸ್ಪತ್ರೆಯ ಬಳಿ ಬೀಡಾಡಿ ಆಕಳೊಂದು ಇತ್ತೀಚೆಗಷ್ಟೇ ಕರುವಿಗೆ ಜನ್ಮ ನೀಡಿತು. ಆದರೆ ಆರೋಗ್ಯಕರವಾಗಿದ್ದ ಕರು ಏಕಾಏಕಿ ನವಜಾತ ಕರು ಮೃತಪಟ್ಟಿತು. ಇದನ್ನು ಗಮನಿಸಿದ ತಾಯಿ ಆಕಳು ಅದರ ಸುತ್ತು ತಿರುಗಾಡಿ ಕಣ್ಣೀರು ಹಾಕಿದ ದೃಶ್ಯ ಒಂದು ಕ್ಷಣ ಕರುಳು ಚುರ್ರು ಎನಿಸುತ್ತದೆ. ಕಳೆದುಕೊಂಡ ಕರುವಿನ ಬಗ್ಗೆ ಮೂಕ ವೇದನೆ ಅನುಭವಿಸುತ್ತಿತ್ತು. ಇದನ್ನು ನೋಡಿದ ಸ್ಥಳೀಯ ಜನ ಕರುವಿಗೆ ಏನಾಗಿದೆ ಎಂದು ನೋಡಲು ಹೋದಾಗ ಅವರ ಮೇಲೆ ಸಿಟ್ಟಿನಿಂದ ಹಾಯಲು ಹೋಗಿತ್ತು. ರೈಲ್ವೆಯನ್ನು ಖಾಸಗಿ ವಲಯಕ್ಕೆ ಮತ್ತಷ್ಟು ಮುಕ್ತಗೊಳಿಸಲು ನಿರ್ಧರಿಸಿರುವ ರೈಲ್ವೆ ಇಲಾಖೆ ದೆಹಲಿ ಲಖನೌ ಹಾಗೂ ಮುಂಬೈ ಶಿರಡಿ ಮಾರ್ಗದಲ್ಲಿ ಆಯ್ದ ರೈಲುಗಳ ನಿರ್ವಹಣೆಯನ್ನು ಖಾಸಗಿಯವರಿಗೆ ವಹಿಸಲು ಮುಂದಾಗಿದೆ. ಅಹಮದಾಬಾದ್, ಮುಂಬೈ, ಬೆಂಗಳೂರು, ಚೆನ್ನೈ ಮತ್ತು ತಿರುವನಂತಪುರ, ಕಣ್ಣೂರು ಮಾರ್ಗಗಳಲ್ಲಿ ಆಯ್ದ ರೈಲುಗಳ ಓಡಾಟವನ್ನ ಖಾಸಗೀಕರಣ ಮಾಡುವ ಬಗ್ಗೆ ಪರಿಶೀಲನೆ ನಡೆಸುತ್ತಿದೆ. ಗುರುತಿಸಿರುವ ಈ ಮಾರ್ಗಗಳು 500 ಕಿಲೋಮೀಟರ್ ಅಂತರದ ಒಳಗಿದ್ದು ದೆಹಲಿ ಲಖನೌ ಮಾರ್ಗದಲ್ಲಿ ನಿತ್ಯ 50 ರೈಲುಗಳು ಸಂಚರಿಸುತ್ತಿವೆ. ಮುಂಬೈ ಶಿರಡಿ ಮಾರ್ಗದಲ್ಲಿ ಪ್ಯಾಸೆಂಜರ್ ಮತ್ತು ಎಕ್ಸ್ಪ್ರೆಸ್ ರೈಲುಗಳ ಜೊತೆಗೆ 2 ಸೂಪರ್ ಫಾಸ್ಟ್ ರೈಲುಗಳು ಸಂಚರಿಸುತ್ತಿವೆ. ಈ ಪೈಕಿ ಯಾವ ರೈಲುಗಳನ್ನು ಖಾಸಗಿಯವರಿಗೆ ವಹಿಸಬೇಕು ಎಂಬ ನಿರ್ಧಾರ ಇನ್ನೂ ಕೈಗೊಂಡಿಲ್ಲ. ಆದರೆ ಪ್ರಧಾನಿ ಮೋದಿಯವರ 2ನೇ ಅವಧಿಯ ಆಡಳಿತದ 100 ದಿನಗಳ ಒಳಗಾಗಿ ಮೊದಲ ಖಾಸಗಿ ರೈಲು ಸೇವೆ ಪ್ರಾರಂಭಿಸುವ ಗುರಿ ಹೊಂದಿದೆ. ರೈಲು ಸಂಚಾರ ನಿರ್ವಹಿಸಲು ಆಸಕ್ತಿ ಇರುವಂತಹ ಖಾಸಗಿ ಆಪರೇಟರ್ಗಳನ್ನು ಗುರುತಿಸುವಂತೆ ರೈಲ್ವೆ ಮಂಡಳಿಯ ಅಧ್ಯಕ್ಷ ವಿಕೆ ಯಾದವ್ ಮಂಡಳಿಯ ಸದಸ್ಯರಿಗೆ ಮತ್ತು ಹಿರಿಯ ಅಧಿಕಾರಿಗಳಿಗೆ ಇತ್ತೀಚೆಗೆ ಪತ್ರ ಬರೆದಿದ್ದರು. ಕೋಲ್ಮಿಂಚು ಅವಘಡ, 24 ಗಂಟೆಗಳಲ್ಲಿ 30 ಮಂದಿ ಸಾವು. ಕಳೆದ 24 ಗಂಟೆಗಳಲ್ಲಿ ಬಿಹಾರ ರಾಜ್ಯದಾದ್ಯಂತ ವಿಪರೀತ ಮಿಂಚು ಹರಿದು 30 ಜನ ಮೃತಪಟ್ಟಿದ್ದು 12 ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. ಬಗಲ್ಪುರ್, ಬೆಗುಸರಾಯ್, ಸಹರ್ಸ್, ಅರಾರಿಯಾ, ಕಟಿಹಾರ್, ಮಧ್ಯಪುರ, ಮಧುಬಾನಿ, ಗಯಾ ಸೇರಿ ಹಲವು ಜಿಲ್ಲೆಗಳಲ್ಲಿ ಈ ಅವಘಡ ಸಂಭವಿಸಿದೆ ಎಂದು ರಾಜ್ಯದ ವಿಪತ್ತು ನಿರ್ವಹಣಾ ಇಲಾಖೆ ಮಾಹಿತಿ ನೀಡಿದೆ. ಮೃತರ ಕುಟುಂಬಕ್ಕೆ ತಲಾ 4 ಲಕ್ಷ ರೂಪಾಯಿ ಪರಿಹಾರ ನೀಡುವುದಾಗಿ ಘೋಷಿಸಿದೆ. ಸಾಮಾನ್ಯವಾಗಿ ಜೂನ್ ತಿಂಗಳಿಂದ ಸೆಪ್ಟೆಂಬರ್ವರೆಗೂ ಹೀಗೆ ಕೋಲ್ಮಿಂಚು ಆಗಾಗ ಹರಿಯುತ್ತಿರುತ್ತದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ.
ಎಚ್ಡಿ ಕುಮಾರಸ್ವಾಮಿ ಅವರು ಇಂದು ಕಲಬುರಗಿಯಲ್ಲಿ ಜಿಲ್ಲೆಯ ಅಭಿವೃದ್ಧಿಗೆ ಸಂಬಂಧಿಸಿ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಹಿರಿಯ ಅಧಿಕಾರಿಗಳೊಂದಿಗೆ ಚರ್ಚಿಸಿದರು. ಕಲಬುರಗಿ ಜಿಲ್ಲೆಯ ಸಮರ್ಪಕ ಕುಡಿಯುವ ನೀರು ಪೂರೈಕೆ, ಕಲಬುರಗಿ ಜಿಲ್ಲೆಯ ಸಮಗ್ರ ಅಭಿವೃದ್ಧಿ ಹಾಗೂ ಕಲಬುರಗಿ ಜಿಲ್ಲೆಯ ಬರ ಪರಿಹಾರ ಕಾಮಗಾರಿಗಳ ಬಗ್ಗೆ ಮಾಹಿತಿ ಪಡೆದು ಸೂಕ್ತ ಮಾರ್ಗದರ್ಶನ ನೀಡಿದರು. ಸಭೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ ಖರ್ಗೆ, ಕಲಬುರಗಿ ವಿಭಾಗದ ಪ್ರಾದೇಶಿಕ ಆಯುಕ್ತ ಸುಬೋಧ್ ಯಾದವ್, ಐಜಿಪಿ ಮನೀಶ್ ಕರ್ಬಿಕರ್, ಜಿಲ್ಲಾಧಿಕಾರಿ ಆರ್ ವೆಂಕಟೇಶ್, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ರಾಜಾಪಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮತ್ತಿತರರು ಪಾಲ್ಗೊಂಡಿದ್ದರು. ಕಿರು ಅರಣ್ಯ ಗಡಿ ಒತ್ತುವರಿ ಆರೋಪ ಪ್ರಕರಣದಲ್ಲಿ ಸಂಸದ ಡಿಕೆ ಸುರೇಶ್ ಅವರನ್ನು ಜನಪ್ರತಿನಿಧಿಗಳ ನ್ಯಾಯಾಲಯ ಆರೋಪ ಮುಕ್ತಗೊಳಿಸಿದೆ. ರಾಮನಗರ ಜಿಲ್ಲೆಯ ಸಾತನೂರು ಹಾಗೂ ಕನಕಪುರ ಕ್ಷೇತ್ರಗಳಲ್ಲಿ ಅಕ್ರಮ ಗಣಿಗಾರಿಕೆ ನಡೆಸಿದ ಆರೋಪದಡಿ ಅರಣ್ಯ ಇಲಾಖೆ ಅಧಿಕಾರಿಗಳು ದಾಖಲಿಸಿದ್ದ ಫಿರ್ಯಾದನ್ನು ಶಾಸಕರು ಮತ್ತು ಸಂಸದರ ವಿರುದ್ಧದ ಕ್ರಿಮಿನಲ್ ಪ್ರಕರಣಗಳ ವಿಶೇಷ ನ್ಯಾಯಾಲಯ ಬುಧವಾರ ವಜಾಗೊಳಿಸಲು ಆದೇಶಿಸಿದೆ. ಸಾತನೂರು ಹೋಬಳಿ ಕೋನೂರು ಗ್ರಾಮದ ಅರ್ಕಾವತಿ ಕಿರು ಅರಣ್ಯ ಮತ್ತು ಕೋಟಿಕೊಪ್ಪ ಗ್ರಾಮದ ಮುನೇಶ್ವರ ಬೆಟ್ಟದ ಮೀಸಲು ಅರಣ್ಯ ಪ್ರದೇಶಗಳಲ್ಲಿ ಅಕ್ರಮ ಗಣಿಗಾರಿಕೆ ನಡೆಸಲಾಗಿದೆ ಎಂದು ಸೆಪ್ಟೆಂಬರ್ 2006 ಅರಣ್ಯ ಅಧಿಕಾರಿಗಳು ದೂರು ದಾಖಲಿಸಿದ್ರು. ಪ್ರಕರಣ ಸಂಬಂಧ 2018 ನ್ಯಾಯಾಲಯಕ್ಕೆ ದೋಷಾರೋಪಣ ಪಟ್ಟಿಯನ್ನ ಸಲ್ಲಿಸಿದ್ರು. ಮೋದಿ ಮತ ಭಿಕ್ಷೆಯ ಫಲಾನುಭವಿಗಳು ಧಿಮಾಕಿನಿಂದ ಸಂಭ್ರಮಿಸಬಾರದು ಎಂದು ಚಿಂತಕ ಚಕ್ರವರ್ತಿ ಸೂಲಿಬೆಲೆ ಬಿಜೆಪಿ ಸಂಸದರ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. 4 ಲಕ್ಷ ಮತಗಳ ಅಂತರದಿಂದ ಗೆದ್ದವರು, 40,000 ಮತಗಳ ಅಂತರದಿಂದ ಗೆದ್ದವರು ಎಲ್ಲರೂ ಮೋದಿ ಮತಭಿಕ್ಷೆಯ ಫಲಾನುಭವಿಗಳೇ. ಇದನ್ನು ಅರಿತುಕೊಂಡು ಸಂಸದರು ಕೆಲಸ ಮಾಡಬೇಕು ಎಂದು ಚಿಂತಕ ಚಕ್ರವರ್ತಿ ಸೂಲಿಬೆಲೆ ಬಿಜೆಪಿ ಸಂಸದರ ವಿರುದ್ಧ ಚಾಟಿ ಬೀಸಿದ್ದಾರೆ. ಈ ಸಂಬಂಧ ತಮ್ಮ ಫೇಸ್ಬುಕ್ ಪೋಸ್ಟ್ನಲ್ಲಿ ಬರೆದುಕೊಂಡಿರುವ ಚಕ್ರವರ್ತಿ ಸೂಲಿಬೆಲೆ, ಮೋದಿ ಒಬ್ಬರು ಇಲ್ಲದೆ ಹೋಗಿದ್ದರೆ ಕರ್ನಾಟಕದ ಬಹುತೇಕ ಸಂಸದರ ಪರಿಸ್ಥಿತಿ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಕೆಎಚ್ ಮುನಿಯಪ್ಪನವರಿಗಿಂತಲೂ ಭಿನ್ನವಾಗಿರುತ್ತಿರಲಿಲ್ಲ, ಸೋಲು ಹೀನಾಯವಾಗಿರುತ್ತಿತ್ತು ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಗೆಲುವು ಮೋದಿಯ ಹೆಸರಿಗೆ ಮಾತ್ರವಲ್ಲ, ಅವರು ಮಾಡಿದ ಕೆಲಸಕ್ಕೆ, ತೆಗೆದುಕೊಂಡ ನಿರ್ಣಯಗಳಿಗೆ ಹಾಗೂ ರಾಷ್ಟ್ರದ ಹಿತಕ್ಕೆ ಬದ್ಧವಾದ ಅವರ ಬದುಕಿನ ರೀತಿ ನೀತಿಗಳಿಂದಾಗಿ ಕರ್ನಾಟಕದ ಸಂಸದರಿಗೆ ಗೆಲುವು ಸಿಕ್ಕಿತು. ಹೀಗಾಗಿ ತಮ್ಮದಲ್ಲದ ಗೆಲುವಿಗೆ ದಿಮಾಕಿನಿಂದ ಸಂಭ್ರಮಿಸುವ ಬದಲು ಮಾಡಬೇಕಾಗಿರುವ ಕೆಲಸವನ್ನ ಮಾಡಬೇಕು. ಬಾಗಲಕೋಟೆ ಜಿಲ್ಲೆ ಬಿಳಿಗಿಯ ಪೊಲೀಸ್ ಠಾಣೆಯಲ್ಲಿ ಖಾಸಗಿ ಶಾಲಾ ವಾಹನಗಳ ಚಾಲಕರನ್ನ ಕರೆದು ಸಭೆ ನಡೆಸಲಾಯಿತು. ಬಾಗಲಕೋಟೆ ಜಿಲ್ಲೆ ಬಿಳಿಗಿಯಲ್ಲಿ ಇಂದು ಪೊಲೀಸ್ ಸ್ಟೇಷನ್ನಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಹಾಗೂ ಪೊಲೀಸ್ ಇಲಾಖೆಯ ಮುಖ್ಯ ಅಧಿಕಾರಿ ರವಿಚಂದ್ರನ್ ಡಿಬಿ ಸಿಪಿಐ ಇವರ ನೇತೃತ್ವದಲ್ಲಿ ಎಲ್ಲ ಖಾಸಗಿ ಶಾಲೆಗಳ ವಾಹನ ಚಾಲಕರ ಸಭೆ ಕರೆಯಲಾಗಿತ್ತು. ಮೊದಲಿಗೆ ಚಾಲಕರನ್ನು ಉದ್ದೇಶಿಸಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮಾತನಾಡಿದರು. ಮಕ್ಕಳನ್ನು ಯಾವ ರೀತಿಯಾಗಿ ಶಿಸ್ತುಬದ್ಧವಾಗಿ ಕರೆದುಕೊಂಡು ಹೋಗಬೇಕು, ಹಾಗೆ ಕರೆದುಕೊಂಡು ಬರಬೇಕು ಎಂಬುದನ್ನು ಚಾಲಕರಿಗೆ ತಿಳಿಸಿ, ಈ ವೃತ್ತಿ ತುಂಬ ಪವಿತ್ರವಾದದ್ದು, ಭಾರತದ ಭವಿಷ್ಯ ನಿಮ್ಮ ವಾಹನದಲ್ಲಿ ಇರುತ್ತಾರೆ ಎಂದು ಚಾಲಕರಿಗೆ ತಿಳಿ ಹೇಳಿದರು. ಚಾಲಕರನ್ನು ಉದ್ದೇಶಿಸಿ ಮಾತನಾಡಿದ ಸಿಪಿಐ ರವಿಚಂದ್ರನ್ ಡಿವಿ ಸರ್ ಮೊದಲಿಗೆ ತಿಳಿ ಹೇಳಿ ಆಮೇಲೆ ಖಡಕ್ಕಾಗಿ ವಾರ್ನಿಂಗ್ ಮಾಡಿದರು. ನಿಮ್ಮ ವಾಹನದಲ್ಲಿ ಎಷ್ಟು ಮಕ್ಕಳಿಗೆ ಅನುಮತಿ ಇರುತ್ತೆ ಅಷ್ಟೇ ಮಕ್ಕಳನ್ನು ನೀವು ವಾಹನದಲ್ಲಿ ಹಾಕಿಕೊಳ್ಳಬೇಕು, ಅದಕ್ಕಿನ್ನೂ ಹೆಚ್ಚಿನ ಮಕ್ಕಳನ್ನು ನೀವು ವಾಹನದಲ್ಲಿ ಬೇಕಾಬಿಟ್ಟಿಯಾಗಿ ಮಕ್ಕಳನ್ನು ಕುರಿ ಹಾಗೆ ಒಳಗಡೆ ತುಂಬಿದರೆ ಕಠಿಣ ಕ್ರಮ ಕೈಗೊಳ್ಳುತ್ತೇವೆ ಎಂದು ಹೇಳಿದರು. ಮೊದಲನೇದಾಗಿ ಸರಿಯಾಗಿ ಬೆಳಗ್ಗೆ ನಿಮ್ಮ ಗಾಡಿಗಳು ಎಲ್ಲ ತರಹ ಚೆಕ್ ಮಾಡಿಕೊಳ್ಳಬೇಕು ಮತ್ತು ಪ್ರತಿಯೊಬ್ಬ ವಾಹನ ಚಾಲಕ ಮತ್ತು ನಿರ್ವಾಹಕ ಡ್ರೆಸ್ ಕೋಡ್ ಮೇಂಟೈನ್ ಮಾಡಬೇಕು. ಮಕ್ಕಳನ್ನು ಶಿಸ್ತುಬದ್ಧವಾಗಿ ಕರೆದುಕೊಂಡು ಹೋಗುವುದು ಮತ್ತು ಬರುವುದು ನಿಮ್ಮ ಜವಾಬ್ದಾರಿ, ಏನಾದರೂ ಹೆಚ್ಚು ಕಡಿಮೆ ಆದರೆ ನೀವೇ ಜವಾಬ್ದಾರರು ಎಂದು ಖಡಕ್ಕಾಗಿ ಎಚ್ಚರಿಕೆ ನೀಡಿದರು. ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ನೀವು ರದ್ದುಗೊಳಿಸ್ಕೊಳಕ್ಕೆ ನೀವು ರೆಡಿಯಾಗಿದ್ದೀರಪ್ಪ ಅಂತಂದ್ರೆ ಅದರಲ್ಲಿ ಬೇಕಾಬಿಟ್ಟಿ ವಾಹನಗಳಲ್ಲಿ ನೀವು ನಿಗದಿಪಡಿಸಿದ್ದಕ್ಕಿಂತ ಹೆಚ್ಚಿಗೆ ವಾಹನ ಮಕ್ಕಳನ್ನು ನೀವು ತುಂಬಿಕೊಂಡು ಹೋಗ್ಲಿಕ್ಕೆ ಅಡ್ಡಿಯಿಲ್ಲ, ನಿಮ್ದು ಲೈಸೆನ್ಸ್ ಬ್ಯಾಡ್ ಆಗಿತ್ತಂತಂದ್ರೆ ಅದನ್ನ ತಗೊಂಡ್ರಿ. ವಾಹನಗಳನ್ನು ಮಿತಿಗಿಂತ ಹೆಚ್ಚಿಗೆ ಪ್ರಯಾಣಿಕರನ್ನು ಸಾಗಿಸಿದ ಗೂಡ್ಸ್ ಮತ್ತು ಪ್ಯಾಸೆಂಜರ್ ವಾಹನಗಳ ಮೇಲೆ ಕ್ರಮ ಕೈಗೊಳ್ಳುವ ಕುರಿತು ಆರ್ಟಿಒರಿಗೆ ಲೆಟರ್ ಹಾಕಿದ್ವಿ ನಾವು ನಮ್ಮ ಸ್ಟೇಷನಿಂದ. ಹೀಗಾಗಿ ನಾವು ಈಗ ಅಡ್ವಾನ್ಸ್ ಆಗಿ ನಾವು ನಿಮಗೆ ಸಿಎಂ ಎಚ್ಡಿಕೆ ಗ್ರಾಮ ವಾಸ್ತವ್ಯಕ್ಕೆ ಅಡ್ಡಿಪಡಿಸುತ್ತಿರುವ ಆರೋಪ ಸ್ಪಷ್ಟನೆ ನೀಡಿದ ಮಾಜಿ ಸಿಎಂ ಬಿಎಸ್ವೈ.
ಸಿಎಂ ಎಚ್ಡಿ ಕುಮಾರಸ್ವಾಮಿ ಗ್ರಾಮ ವಾಸ್ತವ್ಯಕ್ಕೆ ಅಡಚಣೆ ಮಾಡಲಾಗುತ್ತಿದೆ ಎಂದು ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರು ನೀಡಿದ್ದ ಹೇಳಿಕೆ ಕುರಿತು ಪ್ರತಿಕ್ರಿಯಿಸಿರುವ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಸಿಎಂ ಗ್ರಾಮ ವಾಸ್ತವ್ಯಕ್ಕೆ ಅಡ್ಡಿಪಡಿಸುತ್ತಿರುವುದು ನಾವಲ್ಲ ಎಂದಿದ್ದಾರೆ. ಶಿವಮೊಗ್ಗದಲ್ಲಿ ಇಂದು ಮಾತನಾಡಿದ ಬಿಎಸ್ ಯಡಿಯೂರಪ್ಪ, ಸಿಎಂ ಗ್ರಾಮ ವಾಸ್ತವ್ಯ ಮಾಡುವ ಸಮಯ ಇದಲ್ಲ. ರಾಜ್ಯದ ಬರ ಪರಿಸ್ಥಿತಿ ಬಗ್ಗೆ ಸಿಎಂ ಎಚ್ಡಿ ಕುಮಾರಸ್ವಾಮಿ ಗಮನಹರಿಸಲಿ, ರಾಜ್ಯದಾದ್ಯಂತ ಪ್ರವಾಸ ಮಾಡಿ ಸಮಸ್ಯೆಗಳನ್ನು ಅರಿತು ನಂತರ ಗ್ರಾಮ ವಾಸ್ತವ್ಯ ಮಾಡಲಿ ಎಂದು ಸಲಹೆ ನೀಡಿದರು. ಲೋಕಸಭೆ ಚುನಾವಣೆಯ ಸೋಲಿನ ಹತಾಶೆ ಎಚ್ಡಿ ಕುಮಾರಸ್ವಾಮಿಗಿದೆ, ಮಾನ ಮರ್ಯಾದೆ ಇದ್ದಿದ್ರೆ ಅವರು ರಾಜೀನಾಮೆ ಕೊಟ್ಟು ಹೋಗಬೇಕಿತ್ತು ಎಂದು ಕಿಡಿಕಾರಿದರು. ಕುಮಾರಸ್ವಾಮಿ ಮಾನಸಿಕ ಸ್ಥಿಮಿತ ಕಳೆದುಕೊಂಡಿದ್ದಾರೆ ಎಂದು ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಅವರು ಮಾನಸಿಕ ಸ್ಥಿಮಿತ ಕಳೆದುಕೊಂಡಿದ್ದಾರೆ ಎಂದು ಕೇಂದ್ರ ಸಂಸದೀಯ ವ್ಯವಹಾರ ಸಚಿವ ಪ್ರಹ್ಲಾದ್ ಜೋಶಿ ಟೀಕಿಸಿದರು. ಚುನಾವಣೆಯಲ್ಲಿ ಮೋದಿಗೆ ಓಟು ಹಾಕ್ತೀರಿ, ಸಮಸ್ಯೆ ಪರಿಹಾರಕ್ಕೆ ನಮ್ಮ ಹತ್ರ ಬರುತ್ತೀರಾ ಎಂಬ ಕುಮಾರಸ್ವಾಮಿ ಹೇಳಿಕೆ ಬಗ್ಗೆ ಜೋಶಿ ಅವರು ತೀಕ್ಷ್ಣವಾಗಿ ಪ್ರತಿಕ್ರಿಯಿಸಿದರು. ಪ್ರಬಲ ಸ್ಫೋಟ ಸಂಭವಿಸಿ ಓರ್ವ ವ್ಯಕ್ತಿ ಮೃತಪಟ್ಟಿರುವ ಘಟನೆ ಕಾಶ್ಮೀರದ ಕುಲ್ಗಾಮ್ನಲ್ಲಿ ನಡೆದಿದೆ. ಜಮ್ಮು ಮತ್ತು ಕಾಶ್ಮೀರದ ಕುಲ್ಗಾಮ್ನ ಚುಡೇರ್ ಗ್ರಾಮದಲ್ಲಿ ಸ್ಫೋಟ ಸಂಭವಿಸಿ ಓರ್ವ ವ್ಯಕ್ತಿ ಮೃತಪಟ್ಟಿದ್ದಾನೆ, ಇನ್ನಿಬ್ಬರಿಗೆ ಗಂಭೀರ ಗಾಯವಾಗಿದ್ದು ಅವರ ಆರೋಗ್ಯ ಸ್ಥಿತಿ ಚಿಂತಾಜನಕವಾಗಿದೆ. ಇಂದು ಮಧ್ಯಾಹ್ನ ದಿಢೀರನೆ ಸ್ಫೋಟದ ಶಬ್ದ ಕೇಳಿಸಿದೆ, ಆದರೆ ಏನು ಸ್ಫೋಟಗೊಂಡಿದೆ ಎಂಬುದರ ಬಗ್ಗೆ ಮಾಹಿತಿ ಇನ್ನೂ ಲಭ್ಯವಾಗಿಲ್ಲ. ಸದ್ಯ ಕಾಶ್ಮೀರದ ಪೊಲೀಸರು ತನಿಖೆ ಮುಂದುವರಿಸಿದ್ದಾರೆ. ತಯಾರಿಕಾ ಘಟಕದ ಮೇಲೆ ಪೊಲೀಸರ ದಾಳಿ, 6 ಆರೋಪಿಗಳನ್ನ ವಶಕ್ಕೆ ಪಡೆಯಲಾಗಿದೆ. ರಾತ್ರೋರಾತ್ರಿ ಕೆಮಿಕಲ್ ಹಾಲು ತಯಾರಿಕಾ ಘಟಕದ ಮೇಲೆ ಪೊಲೀಸರು ರೇಡ್ ನಡೆಸಿ ಕೆಮಿಕಲ್ ಸಮೇತ ಸಿಕ್ಕಿದ 6 ಜನ ಆರೋಪಿಗಳನ್ನು ಬಂಧಿಸಲಾಗಿದೆ. ಈ ಘಟನೆ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಚಿಂಚಲಿ ಪಟ್ಟಣದಲ್ಲಿ ನಡೆದಿದೆ. ಕೆಮಿಕಲ್ ಮಿಶ್ರಣ ಮಾಡಿ ಹಾಲಿನ ಪ್ಯಾಕೆಟ್ ಜಾಸ್ತಿ ಮಾಡುತ್ತಿದ್ದ ಎಂಬ ಆರೋಪಗಳು ಕೇಳಿಬಂದಿದ್ದವು. ಈ ಹಿನ್ನೆಲೆಯಲ್ಲಿ ದಾಳಿ ಮಾಡಲಾಗಿತ್ತು ಎಂದು ತಿಳಿದು ಬಂದಿದೆ. ಮಹಾರಾಷ್ಟ್ರದ ಸಾಂಗ್ಲಿಯಿಂದ ಕೆಮಿಕಲ್ ತರುವಾಗ ರೆಡ್ ಹ್ಯಾಂಡ್ ಆಗಿ ಕದಿಮರನ್ನ ವಶಕ್ಕೆ ಪಡೆಯಲಾಗಿದೆ. ಕುಮಾರ ಹಾರುಗೇರಿ ಎಂಬುವವರಿಗೆ ಸೇರಿದ ಡೈರಿಯಲ್ಲಿ ನಡೆಯುತ್ತಿದ್ದ ಕೆಮಿಕಲ್ ಮಿಶ್ರಣ ಎನ್ನಲಾಗಿದೆ. ಕುಡಚಿ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಇವಿಷ್ಟು ಈವರೆಗಿನ ಸುದ್ದಿಗಳು.